ಶಿವಪ್ಪ ಕಾವ್ಯ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅಂತೇಳಿ ತನ್ನೆಲ್ಲ ಪರವಾಗಿ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕೆ ಸಿ ಶಿವಪ್ಪ. ಡಾಕ್ಟರ್ ಮುರಳಿ ಕಾಪ್ಸೆ ಅವರು ಆಗ್ತಾ ಉತ್ತರ ಕರ್ನಾಟಕ ಮಹನೀಯರ ಸಾಧನಾ ಬಂಧು ವಚನ ರಚನೆಯ ಸ್ಫೂರ್ತಿ ತಾಣ ಈ ನೆಲದಲ್ಲಿ ಉದಿಸಿದ ವಚನ ವಿಚಾರಧಾರೆ ಮನದ ಮೈಲಿಗೆಯನ್ನು ದೂರೀಕರಿಸುವ ಸ್ವಚ್ಛತಾ ಸಾಧನ ಚಿತ್ತ ಪರಮಾನಂದದ ಪಕ್ಕದ ಚಿಲುಗೆ. ಈ ವಚನ ಸಾಹಿತ್ಯ ಜೀವನ ಸಂತೃಪ್ತಿಗೆ ನಾಂದಿ ಹಾಡು, ಆತ್ಮ ಸಂತೋಷದ ಮಂಗಳ ಕಾಣ. ವಚನಕಾರರ ಸಂತ ಮಹಂತರ ನೆಲೆಗೀಡಾದ ಈ ಮಣ್ಣಿನಲ್ಲಿ ಆಧ್ಯಾತ್ಮಿಕ ಪರಿಮಳದ ಪ್ರಾಣವಾಯುವಿಗೆ ಉನ್ನತೋನ್ನತ ಚಿಂತನೆ ಪ್ರಸಾರದ ಜೀವಶಕ್ತಿ ಇದೆ. ಮಧುರ ಚನ್ನ ಸಿದ್ದೇಶ್ವರ ಸ್ವಾಮಿಗಳಂಥ ಅನುಭಾವಿಗಳಿಗೆ ಮಹಾನುಭಾವರಿಗೆ ಜನ್ಮವಿತ್ತ ಕರ್ಮಭೂಮಿ ಇದು. ಮುಂಬರುವ ಪೀಳಿಗೆಗೆ ಸಂತಸದಿ ಬದುಕಲಿಕ್ಕೆ ಬೆಳಕಲಿತ್ತು ದಾರಿದೀಪವಾದವರ ಪುಣ್ಯ ಭೂಮಿ ಇದು ಎಂದು ನಾನು ಕೊಡುತ್ತಿದ್ದೇನೆ. ನಾಡು ನುಡಿಗೆ ಕಲಸಂಗಿ ಗೆಳೆಯರ ಕೊಡುಗೆ ಅಪಾರ ಅನನ್ಯ, ಹಾಗೆ ಅದು ಅವಿಸ್ಮರಣೀಯ. 1930ರ ದಶಕದಲ್ಲಿ ನವೋದಯ ಸಾಹಿತ್ಯಕ್ಕೆ ಜಾನಪದ ದೇಸಿ ಕಾವ್ಯಕ್ಕೆ ಉತ್ಕೃಷ್ಟ ಸ್ಥಾನ ಒದಗಿಸಿದ ಶ್ರೇಯಸ್ಸು ಈ ಗೆಳೆಯರಿಗೆ ಸಲ್ಲುತ್ತದೆ. ಇವರು ಸಂಗ್ರಹಿಸಿದ ಜನಪದ ಸಂಕಲನಗಳ ಹಾಡುಗಳಲ್ಲಿ ಬಿಜಾಪುರ ಜಿಲ್ಲೆಯ ಭಾಷಿಕ ಸೊಗಡು ಹೆಪ್ಪುಗೆಟ್ಟಿದೆ ಎಂಬುದನ್ನು ತಗೊಂಡ ಈಗಾಗಲೇ ಮನಗಂಡಿದೆ. ಅಧ್ಯಾತ್ಮ ಸಾಧನೆಯ ಉತ್ತುಂಗ ಶಿಖರವೇರಿದ ಮಧುರ ಚನ್ನದ ಕೃತಿಗಳಲ್ಲಿ ಆಧ್ಯಾತ್ಮಿಕ ನೆರವಿನ ಕಥನ ಅತ್ಯಂತ ಮನೋಜ್ಞವಾಗಿ ಚಿತ್ರಿತವಾಗಿದೆ. ಗ್ರಾಮೀಣದಲ್ಲಿ ಜ್ಞಾನಜೀವಿಗೆ ಹಚ್ಚಿದ್ದೊಂದು ನಿಜವಾಗಿ ಅಸಾಧಾರಣವಾದಂಥ ಸಂಗತಿ. ತಮ್ಮ 50 ವರ್ಷಗಳ ಜೀವಿತ ಅವಧಿಯಲ್ಲಿ ಮಧುರ ಚನ್ನರು ಹಾಗೂ ಅವರ ಸಂಗಡಿಗರು ಎಸಗಿದ ಕ್ರಿಯಾಶೀಲ ಕಾರ್ಯದಿಂದಾಗಿ ಅವಸಂಗಿ ವಿಚಾರವಂತರ ಯಾತ್ರಾ ಸ್ಥಳವಾಯಿತು ಈ ಅಲಸಂಡಿ ಎಂಬ ಒಂದು ಕುಗ್ರಾಮ. ಈಗಾಗಲೇ ಅದನ್ನು ಕುಗ್ರಾಮ ಅಂತ ಹೇಳಿದ್ರಿಂದ ಆ ಮಾತು ನಾನು ಬಳಸ್ತಾ ಇದ್ದೇನೆ. ಅದು ಕುಗ್ರಾಮ ಅಲ್ಲ, ಅದು ನಿಜವಾಗಿ ಕುಗ್ರಾಮ ನನ್ನ ದೃಷ್ಟಿಯಲ್ಲಿ. ಯಂತ್ರ ನಿರ್ದೇಶಿತ ದಿನಚರಿ ಇವತ್ತು ನಮ್ಮ ಬದುಕಿನ ಪ್ರಮುಖ ಅಂಗ ಆಗ್ತಾ ಇರ್ತಕ್ಕಂಥ ಅಂಗವಾಗ್ತಾ ಇರ್ತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ಮಧುರ ಚನ್ನರ ವ್ಯಕ್ತಿತ್ವ ನಮ್ಮ ಬದುಕನ್ನು ಸುಖಮಯವಾಗಿಸಬಲ್ಲದು, ಜೀವಶಾಂತಿಗೆ ಅದು ಪ್ರೇರಕವಾಗಬಲ್ಲದು. ಅವರ ಅಂತರಂಗದ ನಿಜಾನಂದ ದರ್ಶನ ಮನುಕುಲದ ಜಡತೆಯ ಮುಸುಕನ್ನು ಎಳೆದು ಉತ್ಥಾನದ ದಿಕ್ಸೂಚಿಯಾಗಬಲ್ಲದು ಅಂತ ನಾನಂತೂ ನಿಜವಾಗಿ ಭಾವಿಸಿದೆ. ಮಧುರ ಚನ್ನರ ಚಂದದ ಒಂದೆರಡು ನುಡಿಗಳನ್ನು ನಾನು ಇಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದರೆ ಅದು ಅಪ್ರಸ್ತುತ ಆಗಲಾರದು ಅಂತ ಹೇಳಿ ಆ ಒಂದೆರಡು ಮಾತುಗಳನ್ನು ತಮ್ಮ ಮುಂದೆ ನಾನು ಇದು ಬಯಸ್ತೇನೆ. ಬರುವುದೇನೊಂದೊಮ್ಮೆ ಬರುವ ಕಾಲಕ್ಕೆ ಬಹುದು, ಬರುವುದೇನೊಂದೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕನಸನ್ನೇ ಕಾಣೋ, ಬಯಕೆ ಬರುವುದರ ಕನಸನ್ನೇ ಕಾಣೋ. ಪರಿಯದ ಅವರಿಗೆಯ ಜೀವನ ಲೀಲೆ
ದೇವದೇವರ ಗೂಢ ನಿಧಿಯೂ ಕಾಣ, ದೇವನಿಧಿಯೂ ಕಾಣೆ, ಕರ್ಮ ಜ್ಞಾನವೂ ಕಾಣೆ, ಅದು ನಮ್ಮ ಬುದ್ಧಿ ಆಟಗಿನ ಮಾಡ್ಕೊಡ್ತು.